ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದೇ ತರ ದುರುಪಯೋಗ ಪಡಿಸ್ಕೊಳ್ಬೇಕು. ಕೆಳವರ್ಗ ಮೇಲ್ವರ್ಗ ಅಂದ್ರೆ ಯಾವ ತರ ಅಂದ್ರೆ, ನಾವು ಎಸ್ಸಿ ಅವರು ಕೆಲ ಜಾತಿ ಅವರು ಅಂತ ಅರ್ಥನ, ಇಲ್ಲ ಅವರು ದೊಡ್ಡವರು ಬೇರೆ ಸಮುದಾಯದವರು ಅಂತ ಅರ್ಥನ? ಯಾವ ಉದ್ದೇಶದಿಂದ ಅವ್ರು ಕೆಳವರ್ಗ ಮೇಲ್ವರ್ಗ ಅಂತ ಮಾತಾಡ್ತಾರೆ ಸರ್? ಒಬ್ಬ ಎಸ್ ಪಿ ಆದವರು ಜಿಲ್ಲೆಗೆ ಒಂಥರ ದೇವ್ರ ಇದ್ದಾನೆ, ಒಂದು ಪಬ್ಲಿಕ್ ಆಗಲಿ ಪೊಲೀಸ್ ಆಗಲಿ ನಮ್ಗೆ ಏನೇ ಸಮಸ್ಯೆ ಬಂದ್ರೆ ಅವ್ರ ಹತ್ರ ಬರ್ತೇವೆ. ರಕ್ಷಣಾ ಸಹಾಯಕರನ್ನ ನೇಮಿಸ್ಕೊಳ್ಳಕ್ಕೆ ಅವಕಾಶ ಕಲ್ಪಿಸಿದ್ರಿ, ಕಾನೂನಲ್ಲೇ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ರಕ್ಷಣಾ ಸಹಾಯಕರನ್ನ ನೇಮಕ ಮಾಡಿಕೊಂಡು ಒಂದು ಡೇಟ್ ಬಂದಿರ್ತಾರೆ, ಇನ್ನೊಂದು ಡೇಟ್ಗೆ ಈಗ ಎರಡೇ ಡೇಟ್ ಮುಗಿಸ್ತಾರೆ ಅಂದ್ರೆ ಎಲ್ಲ ಚೀಪ್ ಮಾಡಿದ್ದಾರೆ. ಕ್ರಾಸ್ ಅವ್ರು ಮಾಡ್ಬೇಕಲ್ಲ ಸರ್ ನಮ್ಮ ರಕ್ಷಕರು. ನಾನು ಅವಕಾಶ ಕಲ್ಸಕ್ ಆಗಲ್ಲ ಅಂತ ಯಾಕಾಗಲ್ಲ ಸರ್? ಹಾ ಆಯ್ತು ಸರ್, ನಿಮ್ಮ ಹೇಳಿಕೆಗಳು ಮಾಡಿದಾರೆ ಅವೆಲ್ಲ ತರಿಸ್ಕೊಡಿ ಸರ್. ಈಗ ಅವ್ರನ್ನ ಕರೆಸಿ ಇಲ್ಲಿ ಅದನ್ನ ಪರಿಶೀಲಿಸಿ. ನಾನು ಮಾತಾಡಿದ ನಡೆಯುವ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯ ಇದೆ. ನಾನು ಇವೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಂದೇನೆ ಇವ್ರ ಮೇಲೆ ಆರೋಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ನನಗೆ ನ್ಯಾಯ ಸಿಕ್ಕಿಲ್ಲ. ಅವರು ತಾರತಮ್ಯ ಮಾಡಿದ್ದಾರೆ, ಅದ್ರ ಬಗ್ಗೆ ನ್ಯಾಯ ಸಿಕ್ಕಿಲ್ಲ. ಬೇರೆ ಸ್ಟೇಷನ್ ವರ್ಗಾವಣೆ ಮಾಡಿದ್ರು. ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡಿಕೊಂಡು ನನ್ನ ಮಕ್ಕಳು ಹೆಂಡತಿ ಜೊತೆ ಸಂತೋಷವಾಗಿದ್ದೀನಿ. ಆದರೆ ಇವತ್ತು ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವ್ರು ಗೈಡೆನ್ಸ್ ಕೊಟ್ಟಿದ್ದೀವಿ ಅವ್ರು ಮಾಡಿದ್ರೆ ಎಷ್ಟು ಸರ್? ಮತ್ತೆ ಇನ್ನೊಂದು ಸರ್ ಹಿಂಗಿದಲ್ವಾ, ಈಗ ಒಂದು ಅವ್ರು ಹೇಳಿದ್ರು ಹಿಮಾಚಲ ನಿಮ್ಗೆ ಕೇಳಿದ್ರೆ ರೈಟ್ ಮೇಲೆ ಕೊಟ್ಬಿಟ್ಟು ಇದಾಗಲ್ಲ ಪ್ರಯೋಜನ ಸಿಗೋದಿಲ್ಲ ಗೊತ್ತಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದೇ ತರ ದುರುಪಯೋಗ ಪಡಿಸ್ಕೊಳ್ಬೇಕು. ಕೆಳವರ್ಗ ಮೇಲ್ವರ್ಗ ಅಂದ್ರೆ ಯಾವ ತರ ಅಂದ್ರೆ, ನಾವು ಎಸ್ ಸಿ ಅವರು ಕೆಲ ಜಾತಿ ಅವರು ಅಂತ ಅರ್ಥನ, ಇಲ್ಲ ಅವರು ದೊಡ್ಡವರು ಬೇರೆ ಸಮುದಾಯದವರು ಅಂತ ಅರ್ಥನ? ಯಾವ ಉದ್ದೇಶದಿಂದ ಅವ್ರು ಕೆಳವರ್ಗ ಮೇಲ್ವರ್ಗ ಅಂತ ಮಾತಾಡ್ತಾರೆ ಸರ್? ಒಬ್ಬ ಎಸ್ ಪಿ ಆದವರು ಜಿಲ್ಲೆಗೆ ಒಂಥರ ದೇವ್ರ ಇದ್ದಾನೆ, ಒಂದು ಪಬ್ಲಿಕ್ ಆಗಲಿ ಪೊಲೀಸ್ ಆಗಲಿ ನಮ್ಗೆ ಏನೇ ಸಮಸ್ಯೆ ಬಂದ್ರೆ ಅವ್ರ ಹತ್ರ ಬರ್ತೇವೆ. ರಕ್ಷಣಾ ಸಹಾಯಕರನ್ನ ನೇಮಿಸ್ಕೊಳ್ಳಕ್ಕೆ ಅವಕಾಶ ಕಲ್ಪಿಸಿದ್ರಿ, ಕಾನೂನಲ್ಲೇ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ರಕ್ಷಣಾ ಸಹಾಯಕರನ್ನ ನೇಮಕ ಮಾಡಿಕೊಂಡು ಒಂದು ಡೇಟ್ ಬಂದಿರ್ತಾರೆ, ಇನ್ನೊಂದು ಡೇಟ್ಗೆ ಈಗ ಎರಡೇ ಡೇಟ್ ಮುಗಿಸ್ತಾರೆ ಅಂದ್ರೆ ಎಲ್ಲ ಚೀಪ್ ಮಾಡಿದ್ದಾರೆ. ಕ್ರಾಸ್ ಅವ್ರು ಮಾಡ್ಬೇಕಲ್ಲ ಸರ್ ನಮ್ಮ ರಕ್ಷಕರು. ನಾನು ಅವಕಾಶ ಕಲ್ಸಕ್ ಆಗಲ್ಲ ಅಂತ ಯಾಕಾಗಲ್ಲ ಸರ್? ಹಾ ಆಯ್ತು ಸರ್, ನಿಮ್ಮ ಹೇಳಿಕೆಗಳು ಮಾಡಿದಾರೆ ಅವೆಲ್ಲ ತರಿಸ್ಕೊಡಿ ಸರ್. ಈಗ ಅವ್ರನ್ನ ಕರೆಸಿ ಇಲ್ಲಿ ಅದನ್ನ ಪರಿಶೀಲಿಸಿ. ನಾನು ಮಾತಾಡಿದ್ರೆ ನಡೆಯುವ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯ ಇದೆ. ನಾನು ಇವೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಂದೇನೆ ಇವ್ರ ಮೇಲೆ ಆರೋಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ನನಗೆ ನ್ಯಾಯ ಸಿಕ್ಕಿಲ್ಲ. ಅವರು ತಾರತಮ್ಯ ಮಾಡಿದ್ದಾರೆ, ಅದ್ರ ಬಗ್ಗೆ ನ್ಯಾಯ ಸಿಕ್ಕಿಲ್ಲ. ಬೇರೆ ಸ್ಟೇಷನ್ ವರ್ಗಾವಣೆ ಮಾಡಿದ್ರು. ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡಿಕೊಂಡು ನನ್ನ ಮಕ್ಕಳು ಹೆಂಡತಿ ಜೊತೆ ಸಂತೋಷವಾಗಿದ್ದೀನಿ. ಆದರೆ ಇವತ್ತು ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವ್ರು ಗೈಡೆನ್ಸ್ ಕೊಟ್ಟಿದ್ದೀವಿ ಅವ್ರು ಮಾಡಿದ್ರೆ ಎಷ್ಟು ಸರ್? ಮತ್ತೆ ಇನ್ನೊಂದು ಸರ್ ಹಿಂಗಿದಲ್ವಾ, ಈಗ ಒಂದು ಅವ್ರು ಹೇಳಿದ್ರು ಹಿಮಾಚಲ ನಿಮ್ಗೆ ಕೇಳಿದ್ರೆ ರೈಟ್ ಮೇಲೆ ಕೊಟ್ಬಿಟ್ಟು ಇದಾಗಲ್ಲ ಪ್ರಯೋಜನ ಸಿಗೋದಿಲ್ಲ ಗೊತ್ತಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.